ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಥನಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಭೂದೇವಿಯು ಸಕಲ ದೇವತೆಗಳು ಬ್ರಹ್ಮದೇವರ ನೇತೃತ್ವದಲ್ಲಿ ಮಹಾವಿಷ್ಣುವನ್ನು ಪರಬ್ರಹ್ಮ ಸ್ವರೂಪಿಯನ್ನು ಪ್ರಾರ್ಥನೆಯಿಂದ ಸುಪ್ರೀತಗೊಳಿಸಿ ಬೇಡಿಕೊಂಡಾಗ ಅವರಿಗಿದ್ದ ಭಯ ಆತಂಕಗಳನ್ನು ಅರಿತವನಾಗಿ ಶ್ರೀರಾಮಚಂದ್ರ ಪ್ರಭುವಿನ ಸ್ವರೂಪದಲ್ಲಿ ಜಗತ್ತಿನಲ್ಲಿ ಅವತಾರ ತಾಳುವುದಾಗಿಯೂ ಆ ಮೂಲಕ ಭೂಭಾರವನ್ನು ಕಡಿಮೆ ಮಾಡುವುದಾಗಿ ಭಗವಂತನು ಅವರಿಗೆ ವರಪ್ರಸಾದವನ್ನು ಮಾಡುತ್ತಾನೆ. ಮುಂದೆ ಆಗಲಿರುವ ರಾಮಾವತಾರಕ್ಕಾಗಿ ಯೋಗ್ಯವಾದಂತಹ ವೇದಿಕೆಯನ್ನು ಬ್ರಹ್ಮದೇವರು ಸಿದ್ಧಪಡಿಸಬೇಕಾಗಿದೆ. ಆದ್ದರಿಂದ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕರೆದು, ನೀವೆಲ್ಲ ವಾನರರಾಗಿ ಭೂಮಿಯಲ್ಲಿ ಹುಟ್ಟಿ ಭಗವಂತನ ಚರಣ ಸೇವೆ ಮಾಡಿರಿ ಎಂದು ಹೇಳಿ ತಮ್ಮ ಸತ್ಯಲೋಕಕ್ಕೆ ತೆರಳಿದರು. ದೇವತೆಗಳೆಲ್ಲರೂ ಸ್ವಸ್ಥಾನಗಳಿಗೆ ತೆರಳಿದರು. ಅವರಿಗೂ ಭೂದೇವಿಗೂ ಮನಃಶಾಂತಿಯು ಲಭಿಸಿತು. ಬ್ರಹ್ಮನ ಆಜ್ಞೆಯಿಂದ ದೇವತೆಗಳೆಲ್ಲರೂ ಸಂತೋಷಪಟ್ಟರು. ಅವರು ತಡಮಾಡದೆ ಅವನ ಅಣತಿಯನ್ನು ಪಾಲಿಸಿದರು. ದೇವತೆಗಳೆಲ್ಲರೂ ಅಪಾರ ಬಲ ಪರಾಕ್ರಮಗಳನ್ನು ಹೊಂದಿ ಭೂಮಿಯಲ್ಲಿ ವಾನರರಾಗಿ ಜನಿಸಿದರು. ಎಲ್ಲರೂ ಅತುಲ ಶೌರ್ಯ ಸಂಪನ್ನರು ಆಗಿದ್ದರು. ಪರ್ವತ ವೃಕ್ಷ ನಖವೇ ಅವರ ಆಯುಧಗಳು. ಅವರು ಧೀರರು ಬುದ್ಧಿವಂತರು ಆದ ವಾನರ ರೂಪಿ ದೇವತೆಗಳು ಭಗವಂತನ ಬರುವಿಕೆಯನ್ನು ನಿರೀಕ್ಷಿಸುತ್ತಿದ್ದರು. ಆ ವಾನರರು ಗಿರಿಕಾನನಗಳಲ್ಲಿ ಅಲ್ಲಲ್ಲಿ ತಮ್ಮ ತಮ್ಮ ಪಡೆಗಳನ್ನು ಕಟ್ಟಿಕೊಂಡು ಎಲ್ಲೆಲ್ಲೂ ಹಬ್ಬಿಕೊಂಡಿದ್ದರು. ಭವಾನಿ ಮನೋಹರವಾದ ಈ ಕಥೆಯನ್ನು ಹೇಳಿದನು. ಮಧ್ಯದಲ್ಲಿ ಬಿಟ್ಟು ಹೋದ ಆ ಕಥೆಯನ್ನು ಕೂಡ ಕೇಳು. ರಘುಕುಲ ಶಿರೋಮಣಿಯಾದ ದಶರಥ ಮಹಾರಾಜನು ಅಯೋಧ್ಯ ನಗರವನ್ನು ಪಾಲಿಸುತ್ತಿದ್ದನು. ಅವನ ಹೆಸರು ವೇದಗಳಲ್ಲಿಯೂ ಪ್ರಸಿದ್ಧವಾಗಿದೆ. ಅವನು ಸರ್ವ ಸದ್ಗುಣ ನಿಧಿಯು, ಜ್ಞಾನಿಯು, ಧರ್ಮ ದುರಂಧರನೂ ಆಗಿದ್ದನು. ಅವನ ಹೃದಯದಲ್ಲಿ ವಿಷ್ಣು ಭಕ್ತಿಯು ನೆಲೆಸಿತ್ತು. ಅವನ ಮತಿಯು ಕೂಡ ಶ್ರೀಹರಿಯಲ್ಲೇ ನೆಟ್ಟಿತ್ತು. ಅವನ ಧರ್ಮಪತ್ನಿಯರಾದ ಕೌಸಲ್ಯೆಯೇ ಮೊದಲಾದ ರಾಣಿಯರು ಪವಿತ್ರ ಆಚರಣೆಯುಳ್ಳವರು. ಅವರು ವಿನೀತರು, ಪತಿಯ ಮನೋನುಕೂಲೆಯರು ಆಗಿದ್ದರು. ಹರಿಪದದಲ್ಲಿ ಅವರಿಗೆ ದೃಢವಾದ ಭಕ್ತಿಯಿತ್ತು. ದಶರಥ ಮಹಾರಾಜನು ತನಗೆ ಮಕ್ಕಳಿಲ್ಲ ಎಂದು ಚಿಂತಾತುರನಾದನು. ರಾಜನು ಕೂಡಲೇ ಗುರುಗಳಾದ ವಸಿಷ್ಠರ ಬಳಿಗೆ ಹೋಗಿ ಅವರ ಚರಣಗಳಿಗೆ ಎರಗಿ ತನ್ನ ಅಳಲನ್ನು ತೋಡಿಕೊಂಡನು. ಗುರು ವಸಿಷ್ಠರು ಆತನನ್ನು ಅನೇಕ ವಿಧದಿಂದ ಸಮಾಧಾನಪಡಿಸಿ ಹೇಳಿದರು. ರಾಜ, ಧೈರ್ಯ ವಹಿಸು. ನಿನಗೆ ತ್ರಿಲೋಕಗಳಲ್ಲಿ ವಿಖ್ಯಾತರಾದ 4 ಮಂದಿ ಪುತ್ರರಾಗುವರು. ಅವರು ಭಕ್ತರ ಭಯವನ್ನು ದೂರ ಮಾಡುವವರಾಗುತ್ತಾರೆ. ಬಳಿಕ ವಸಿಷ್ಠರು ಋಷ್ಯಶೃಂಗ ಮುನಿಯನ್ನು ಕರೆಸಿ ಆತನಿಂದ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದರು. ಮುನಿಯು ಯಜ್ಞದಲ್ಲಿ ಶ್ರದ್ಧಾಭಕ್ತಿಯಿಂದ ಆಹುತಿಯನ್ನು ಕೊಟ್ಟಾಗ ಅಗ್ನಿದೇವನು ಕೈಯಲ್ಲಿ ಚರುವನ್ನು ಹಿಡಿದುಕೊಂಡು ಪ್ರತ್ಯಕ್ಷನಾದನು. ಮತ್ತೆ ದಶರಥ ಮಹಾರಾಜನನ್ನು ಸಂಬೋಧಿಸಿ ಹೇಳಿದನು. ವಸಿಷ್ಠರು ಹೇಳಿದಂತೆ ನಿನ್ನ ಮನೋಭೀಷ್ಟಗಳೆಲ್ಲವೂ ಸಿದ್ಧಿಸುವವು. ರಾಜ, ಈ ದೇವನಿರ್ಮಿತವಾದ ಪಾಯಸವನ್ನು ಪಡೆದು ಉಚಿತ ಕಂಡಂತೆ ಭಾರ್ಯೆಯರಿಗೆ ಹಂಚಿಬಿಡು. ಅನಂತರ ಅಗ್ನಿದೇವರು ಈ ವಿಷಯವನ್ನು ಸಭಿಕರಿಗೆ ವಿವರಿಸಿ ಅದೃಶ್ಯನಾದನು. ರಾಜನು ಪರಮಾನಂದ ಭರಿತನಾದನು. ಆತನ ಹೃದಯವು ಹೃದಯದಲ್ಲಿ ಆನಂದವು ಉಕ್ಕಿ ಹರಿಯಿತು. ದಶರಥ ಮಹಾರಾಜನು ಕೂಡಲೇ ತನ್ನ ಪ್ರಿಯಪತ್ನಿಯರನ್ನು ಕರೆಸಿದನು. ಕೌಸಲ್ಯಾದಿ ಎಲ್ಲ ರಾಣಿಯರು ಅಲ್ಲಿಗೆ ಬಂದರು. ರಾಜನು ಪಾಯಸವನ್ನು ಅರ್ಧ ಭಾಗ ಮಾಡಿ ಕೌಸಲ್ಯಗೆ ಕೊಟ್ಟನು. ಉಳಿದುದನ್ನು ಮತ್ತೆ 2 ಭಾಗ ಮಾಡಿದನು. ಅದರಲ್ಲಿ 1 ಭಾಗವನ್ನು ಕೈಕೇಯಿಗೆ ಕೊಟ್ಟನು. ಉಳಿದುದನ್ನು ಪುನಃ 2 ಭಾಗಗಳನ್ನಾಗಿ ಮಾಡಿದನು. ರಾಜನು ಅವುಗಳನ್ನು ಕೌಸಲ್ಯ ಮತ್ತು ಕೈಕೇಯಿಯವರ ಕೈಗಳಲ್ಲಿಟ್ಟು ಅವರನ್ನು ಸಂತೋಷಗೊಳಿಸಿ ಅವರಿಂದ ಅನುಮತಿಯನ್ನು ಪಡೆದು ಸುಮಿತ್ರೆಗೆ ಕೊಟ್ಟನು. ತರುವಾಯ 3 ರಾಣಿಯರು ಗರ್ಭವತಿಯರಾದರು. ಅವರು ಮನಸ್ಸಿನಲ್ಲಿ ಅತೀವ ಹರ್ಷಿತರಾದರು. ಶ್ರೀಹರಿಯು ಲೀಲೆಯಿಂದ ಗರ್ಭಕ್ಕೆ ಬಂದಾಗಿನಿಂದ ಸುಖ ಸಂಪತ್ತುಗಳು ಎಲ್ಲೆಡೆ ಹಬ್ಬಿದವು. ಸೌಂದರ್ಯ, ಸೌಶೀಲ್ಯ, ತೇಜೋರಾಶಿಯರಾದ ರಾಣಿಯರು ಅರಮನೆಯಲ್ಲಿ ವಿಜೃಂಭಿಸಿದರು. ಹೀಗೆ ಕೆಲ ಕಾಲವು ಆನಂದದಿಂದ ಸಾಗಿತು. ಭಗವಂತನು ಅವತರಿಸುವ ಕಾಲವು ಸನ್ನಿಹಿತವಾಯಿತು. ಈ ರೀತಿಯಾಗಿ ಮುಂದೆ ನಡೆಯಬೇಕಾಗಿರುವಂತಹ
ರಾಕ್ಷಸ ಸಂಹಾರ ಕಾರ್ಯಕ್ಕಾಗಿ, ಭಗವಂತನ ಲೀಲಾ ಅವತಾರಕ್ಕಾಗಿ ಎಲ್ಲ ವೇದಿಕೆಯು ಸಜ್ಜಾಗಿದೆ. ಮುಂದೆ ಭಗವಂತನ ಕಾರ್ಯದಲ್ಲಿ ಸಹಾಯ ಮಾಡಲು ಎಲ್ಲ ದೇವಾನುದೇವತೆಗಳು ವಾನರರ ರೂಪದಲ್ಲಿ ಈಗಾಗಲೇ ಭುವಿಯಲ್ಲಿ ಅವತರಿಸಿದ್ದಾರೆ. ಭಗವಂತನು ತನ್ನ ನಾಲ್ಕೂ ಅಂಶಗಳಿಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ದಶರಥನ ಮನೆಯಲ್ಲಿ ಅವತರಿಸುವ ಕಾಲ ಸನ್ನಿಹಿತವಾಗಿದೆ. ಅದಕ್ಕೆ ಎಲ್ಲ ಸಿದ್ಧತೆಯು ನಡೆದಿದೆ. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ 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 ಶ್ರೀರಾಮ.